ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಹರ್ಷಾ. ವೆಲ್ಕಮ್ ಟು ಎ ಆರ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾತ್ರಿ ನಾನ್ ವೆಜ್ ಮಾಡಿದ್ದು ಅದೆಲ್ಲ ಉಳ್ಕೊಂಡಿತ್ತು. ಅದು ಸ್ವಲ್ಪ ಹಾಗೆ ಬಿಸಿ ಮಾಡಿ ಇಡ್ತಾ ಇದ್ದೆ. ಹಾಗೆ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ತಿಂಡಿಗೆ ಸಿಂಪಲ್ಲಾಗಿ ಒಂದು ವೆಜ್ ಪಲಾವ್ ಮಾಡೋಣ ಅಂತ ಇದ್ದೆ. ಆದರೆ ಏನೂ ರುಬ್ಕೊಳ್ಳದೆ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ. ಅದು ಚೆನ್ನಾಗಿರುತ್ತೆ ಹಾಗೆ ಮಾಡಿಕೊಂಡ್ರು. ಯಾವಾಗಲೂ ರುಬ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಎಲ್ಲ ಹಾಗೆ ಹಾಕ್ಕೊಂಡು ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಹಸ್ಬೆಂಡ್ಗೆ ಆ ಥರನೇ ಇಷ್ಟ ಆಗುತ್ತೆ. ಇವತ್ತು ಅದೇ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ನಾನು ಯಾವಾಗಲೂ ತರಕಾರಿನ ತೊಳ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ. ಕೆಲವರು ಕಟ್ ಮಾಡಿಬಿಟ್ಟು ತೊಳಿತಾರೆ, ಹಾಗೆ ಮಾಡಬಾರ್ದು. ತೊಳ್ಕೊಂಬಿಟ್ಟೆ ಕಟ್ ಮಾಡಿದ್ರೆ ಒಳ್ಳೆಯದು. ಕ್ಯಾರೆಟ್ ಕಟ್ ಮಾಡ್ತಾ ಇರುವಾಗ ಮಿಲಿ ಮತ್ತು ಅಣ್ಣ ಇಬ್ಬರು ಕ್ಯಾರೆಟ್ ಬೇಕು ಅಂತ ಕೇಳ್ತಾಯಿದ್ರು. ಮಿಲಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ, ಅವಳು ಯಾವಾಗಲೂ ತಿಂತಾ ಇರ್ತಾಳೆ. ಇವತ್ತು ಅಮ್ಮ ಮತ್ತು ಅವ್ವ ಊರಿಗೆ ಹೊರಡಬೇಕು ಅಂತ ಹೊರಡ್ತಾಯಿದ್ರು. ಬೇಜಾರಾಗ್ತಿತ್ತು, ಇನ್ನೂ ಸ್ವಲ್ಪ ದಿನ ಇರಬಹುದಿತ್ತು ಅನ್ನಿಸ್ತಿತ್ತು. ಬಟ್ 2 ಡೇಸ್ ಅಷ್ಟೇ ಆಗಿತ್ತು ಅವ್ರು ಬಂದು. ಅಲ್ಲಿ ಊರಿನಲ್ಲಿ ಕೂಡ ಅಪ್ಪ ಒಬ್ಬರೇ ಇರೋದ್ರಿಂದ ಅವ್ರಿಗೂ ಊಟ ತಿಂಡಿ ಎಲ್ಲ ತೊಂದರೆ ಆಗುತ್ತೆ ಅಂತ ಅಮ್ಮ ಹೊರಡ್ತಾಯಿದ್ರು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ತಿಂಡಿ ಮಾಡೋಣ ಅಂತ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ಪೈಸಸ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡೆ. ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಅದನ್ನು ಕೂಡ ಎಲ್ಲ ಹಾಗೆ ಹಾಕ್ಕೊಂಡೆ. ಹಾಗೆ ಟೊಮ್ಯಾಟೊ ಮತ್ತು ತರಕಾರಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಅರಿಶಿನ ಏನೂ ಹಾಕ್ಕೊತಾ ಇಲ್ಲ ನಾನು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಂಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇತ್ತು ಅದನ್ನು ಹಾಗೆ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡು ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡೆ. ಹಾಗೆ ಕಾಯಿ ತುರಿನ ಹಾಕ್ಕೊಂಡೆ. ಅದು ಹಾಕ್ಕೊಂಡಾದಮೇಲೆ ನಮಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ವಿಶಲ್ ಹಾಕ್ಸ್ಕೊಬೇಕಷ್ಟೇ. ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಮನೆ ಅಕ್ಕಿ, ಅಂದರೆ ರಾಜಮುಡಿ ಯೂಸ್ ಮಾಡ್ತೀವಿ. ನನಗೆ ಮನೆ ಅಕ್ಕಿನೇ ಜಾಸ್ತಿ ಇಷ್ಟ ಆಗೋದು ಅಂಗಡಿ ಅಕ್ಕಿಗಿಂತ. ಅಂಗಡಿ ಅಕ್ಕಿ ಎಲ್ಲ ಪಾಲಿಶ್ ಮಾಡಿರ್ತಾರೆ, ಅದರಲ್ಲಿ ಏನೂ ವಿಟಮಿನ್ಸ್ ಇರಲ್ಲ, ಸುಮ್ಮನೆ ತಿನ್ನಬೇಕು. ಬಟ್ ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಅಷ್ಟು ಇಷ್ಟನೇ ಆಗಲ್ಲ. ಊರಿಂದ ಅಕ್ಕಿ, ಮನೆ ಅಕ್ಕಿ ಆದರೆ ನನಗೆ ಇಷ್ಟ ಆಗುತ್ತೆ. ಇಲ್ಲ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಬೆಳೆದಿರೋ ಅಕ್ಕಿ ನಾವೇ ಮಿಲ್ ಮಾಡಿಸ್ಕೊಂಡು ಅದನ್ನ ಯೂಸ್ ಮಾಡ್ತಾಯಿದ್ರೆ ಅದು ಬರೀ ಅನ್ನ ಆದ್ರೂ ತಿನ್ನೋಕ್ಕೆ ಹಾಗೆ ಚೆನ್ನಾಗಿ ಅನಿಸುತ್ತೆ. ಅದೇ ಅಂಗಡಿನಲ್ಲಿ ತರೋ ಸೋನಾ ಮಸೂರಿ ಆ ಥರ ಅಕ್ಕಿಗಳನ್ನ ಬರೀ ಅನ್ನ ತಿನ್ನೋಕ್ಕೆ ಆಗೋಲ್ಲ. ಮತ್ತು ಅದು ವಿಶಲ್ ಆಗುವಾಗ ಸ್ಮೆಲ್ ಕೂಡ ಒಂಥರ ಒಂದೊಂದು ಇಷ್ಟನೇ ಆಗೋಲ್ಲ. ಫೈನಲಿ ಪಲಾವ್ ರೆಡಿ ಆಗಿತ್ತು. ಇದು ಹೀಗೆ ವೈಟಾಗೇ ಇರುತ್ತೆ, ಸ್ವಲ್ಪ ವೈಟ್ ಕಲರೇ, ಕಲರ್ ಇರಲ್ಲ, ಏನು ಪೌಡರ್ಸ್ ಹಾಕಿರಲ್ಲ, ಹಾಗೆ ಇರುತ್ತೆ. ಎಲ್ಲ ತಿಂಡಿ ರೆಡಿ ಆಯಿತು, ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ, ಎಲ್ಲರೂ ತಿಂಡಿ ಮಾಡಿದ್ರು. ತಿಂಡಿ ಎಲ್ಲ ಆದಮೇಲೆ ಮಿಲಿ ನಾನು ಉಲ್ಟಾ ನಿಂತ್ಕೊತೀನಿ ಅಂತ ನಿಂತ್ಕೊಂಡಿದ್ಲು. ಅವ್ರ ಅಪ್ಪ ಅವಾಗವಾಗ ನಿಂತ್ಕೊತಿರ್ತಾರೆ, ಇವಳು ಹಾಗೆ ನೋಡಿಬಿಟ್ಟು ನಾನು ನಿಂತ್ಕೊತೀನಿ ಅಂತ ನಿಂತ್ಕೊಂಡಿದ್ಲು. ಯಾನು ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಅವಳಿಗೆ ಬರಲ್ಲ, ಬಟ್ ಟ್ರೈ ಮಾಡ್ತಾಯಿದ್ಲು. ಅವಳಿಗೆ ಆಗಾಗೆ ಮಾಡ್ತಾಯಿದ್ಲು. ಮಿಲಿನೂ ಅಷ್ಟೇ, ವಿತ್ ಸಪೋರ್ಟ್ ನಿಂತಿದ್ಲು, ಬಟ್ ತುಂಬ ಹೊತ್ತಿನ ನಿಂತಿದ್ಲು. ಹಾಗೆ ಮೊನ್ನೆ ಗ್ರಾಸರೀಸ್ ತಂದಿದ್ದೆಲ್ಲ ಜೋಡಿಸ್ಕೊಂಡೇ ಇರಲಿಲ್ಲ, ಅದನ್ನು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟೆಲ್ಲ ತೆಗಿತಾ ಇದ್ದೆ. ಆಂಟಿ ಮಗ ಇದ್ದ, ಅವನು ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಎತ್ಕೊತಾ ಇದ್ದ. ಮಿಲಿ ಮತ್ತು ಯಾನ ಸುಮ್ಮನೆ ಇರಲ್ವಲ್ಲ, ಅವರೂ ಎಲ್ಲ ನೋಡಬೇಕು, ತೆಗಿಬೇಕು ಅಂತ ಅವರೂ ಕೂತ್ಕೊಂಡಿದ್ರು. ಗ್ರಾಸರೀಸ್ ತರೋಕ್ಕೆ ಹೋಗುವಾಗ ಒಂದು ಮಿಸ್ಟೇಕ್ ಮಾಡ್ಕೊಂಡು ಹೋಗಿದ್ದೆ, ಲಿಸ್ಟ್ ಬರೆದಿಟ್ಕೊಂಡಿದ್ದೆ ಏನೇನು ಖಾಲಿಯಾಗಿದೆ ಅಂತ. ಬಟ್ ಅದನ್ನೇ ಮನೇಲಿ ಬಿಟ್ಟು ಹೋಗಿದ್ದೆ, ಹಾಗಾಗಿ ಇನ್ನೂ ಅದು ನೆನಪಿರೋ ಅಷ್ಟೆಲ್ಲ ತಗೊಂಡು ಬಂದಿದ್ದೆ. ಬಟ್ ಇನ್ನೂ ಕೆಲವು ಐಟಮ್ಸು ಮರ್ತೋಗಿದ್ದೆ, ಇದು ತಂದಿದ್ದಷ್ಟು ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೆ. ಈ ಮಾರ್ಟ್ಗಳಿಗೆ ಹೋದಾಗ ನಮಗೆ ಅಲ್ಲಿ ಒಂದೇನು ತಪ್ಪು ಮಾಡ್ತಾ ಇರ್ತೀವಿ ಅಂದರೆ, ನಮಗೆ ಬೇಕಾಗಿದ್ದಕ್ಕಿಂತ ಮತ್ತೆ ನೋಡಿದ್ದೆಲ್ಲ ಇದೂ ಬೇಕು ಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊತೀವಿ, ಯಾವಾಗಲೂ ಎಕ್ಸ್ಟ್ರಾ ಬಿಲ್ಲೇ ಆಗುತ್ತೆ. ಹಾಗೆ ಅವ್ವ ಊರಿಗೆ ಓಡೋಕ್ಕೆ ಅಂತ ಎಲ್ಲ ರೆಡಿಯಾಗಿ ಕೂತಿದ್ರು. ಅವರು ಸ್ವಿಂಗ್ ಮೇಲೆ ಕೂತ್ಕೊಂಡಿದ್ರು, ಅವ್ರಿಗೆ ಇಷ್ಟ ಆಗಿತ್ತದು. ಯಾನ ಅವ್ರನ್ನ ತೂಗ್ತಾ ಇದ್ಲು, ಅದು ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು. ಚಿಕ್ಕವರಿದ್ದಾಗ ಅವ್ರು ನಮ್ಮನ್ನೆಲ್ಲ ತೂಗಿ ಮಲಗಿಸಿ ಮಾಡಿದ್ರು, ಇವಾಗ ನನ್ನ ಮಗಳು ಅವ್ರನ್ನ ತೂಗ್ತಾ ಇದ್ದಿದ್ದು ಒಂಥರ ಖುಷಿ ಅನ್ನಿಸ್ತಿತ್ತು.
ಒಂದು ಫೋಟೋ ತೆಗಿತೀನಿ ಕೂತ್ಕೊಳ್ಳಿ ಏನಿದ್ಕೆ ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊ ಅಂತ ಇದ್ದರು. ಫೈನಲಿ ಇಬ್ಬರು ಹೊರಟರು ಅವ್ರಿಗೆ ಹೋಗ್ಬೇಕಂತ, ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ಬೇಜಾರಾಗ್ತಾಯಿತ್ತು ಬಟ್ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಯಾಕಂದರೆ ಅಮ್ಮನೂ ಬೇಜಾರಾಗ್ತಾರೆ ಮತ್ತು ನಾನು ಬೇಜಾರು ಮಾಡ್ಕೊಂಡಿದ್ದಂದರೆ. ಹಾಗಾಗಿ ನಾರ್ಮಲಾಗೆ ಇದ್ದೆ. ಬಸ್ ಸ್ಟ್ಯಾಂಡ್ವರೆಗೂ ಕ್ಯಾಬ್ನಲ್ಲಿ ಹೋಗಿ ಅಲ್ಲಿಂದ ಬಸ್ ಹತ್ತಕ್ಕೆ ಹೋದರು. ಹಾಗೆ ಅಮ್ಮ ಊರಿಂದ ಹಳ್ಳಿಕಾಯಿ ತಂದಿದ್ದರು, ಅದು ಅವತ್ತೇ ಕಟ್ ಮಾಡಿಕೊಟ್ಟಿದ್ರು. ಅದು ಉಪ್ಪಾಕಿ ನೆನೆಸಿ ಇಟ್ಟಿದ್ದೆ, ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂತ. ಸ್ವಲ್ಪ ಸಾಸಿವೆ ಮೆಂತ್ಯ ಮತ್ತು ಜೀರಿಗೆ ಎಲ್ಲನೂ ಹುರ್ಕೊತಾ ಇದ್ದೆ ಲೈಟಾಗಿ. ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ನನಗೇನು ಅಷ್ಟು ಉಪ್ಪಿನಕಾಯಿ ಎಲ್ಲ ಮಾಡೋದಕ್ಕೆ ಅಷ್ಟು ಬರಲ್ಲ, ಬಟ್ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅದಕ್ಕೆ ಕೊನೆಯದಾಗಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡೆ. ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡೆ. ಆ ಹಳ್ಳಿಕಾಯಿ ಒಳ್ಳೆಯದು ಅಂತ ಹಾಗಾಗಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಮಧ್ಯ ಮಧ್ಯ ಒಂದೊಂದ್ಸಲ ಊಟದ ಜೊತೆಗೆ ತಿನ್ಕೊಬೋದು ಅಂದ್ಬಿಟ್ಟು ಮಾಡಿಟ್ಕೊಂಡೆ. ಅದೆಲ್ಲ ಆದಮೇಲೆ ಬ್ರೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಯಾನ ಮತ್ತು ಮಿಲಿ ಆಟ ಆಡ್ತಿದ್ದವರು ಅವರು ಬಂದರು ರೂಮ್ಗೆ, ಏನು ಮಾಡ್ತಿದ್ದಾರೆ ಅಂತ. ಯಾನ ಅಂತೂ ಸುಮ್ಮನೆ ಇರಲ್ಲ, ಎಲ್ಲ ಹತ್ತಿ ಆಟ ಆಡೋದು ಏನೇನೋ ಮಾಡ್ತಾನೆ ಇದ್ಲು. ಅವಳಂತೂ ಒಂದು ನಿಮಿಷ ಸುಮ್ಮನೆ ಇರೋದೇ ಇಲ್ಲ, ಅಲ್ಲಿ ಸಿಕ್ಕಿದ್ದೆಲ್ಲ ತೊಗೊಂಡು ಏನಾದರೂ ಮಾಡ್ತಾನೆ ಇರ್ತಾಳೆ. ನಾನೆಲ್ಲ ಇಲ್ಲಿ ಕೆಲಸ ಮಾಡುವಾಗ ಅವಳು ಹೋಗ್ಬಿಟ್ಟು ಪೌಡರ್ ತೊಗೊಂಡು ಎಲ್ಲ ಮುಖಕ್ಕೆ ಹಾಕ್ಕೊಂಡು ನಿಂತಿದ್ಲು. ಅವಳೇನಾದರೂ ಸೈಲೆಂಟ್ ಆಗಿದ್ದಾಳೆ, ಏನು ಸೌಂಡ್ ಮಾಡ್ತಾ ಇಲ್ಲ ಅಂದರೆ ಏನಾದರೂ ಒಂದು ಮಾಡಿದ್ದಾಳೆ, ಏನಾದರೂ ಮಾಡ್ಕೊಂಡು ಕೂತಿರ್ತಾಳೆ ಅಂತಲೇ ಅರ್ಥ. ದಿನ ಬರೀ ಇದೇ ಆಗುತ್ತೆ, ಅವಳು ಸಿಕ್ಕಿದ್ದೆಲ್ಲ ಮುಖಕ್ಕೆ ಹಚ್ಕೊಂಡು ಲಿಪ್ಸ್ಟಿಕ್ ಐಲೈನರು ಆ ಥರದ್ದೆಲ್ಲ ತೊಗೊಂಡು ಹಚ್ಕೊತಾನೆ ಇರ್ತಾಳೆ. ದಿನ ಅದನ್ನು ಕ್ಲೀನ್ ಮಾಡೋದೇ ಆಗ್ತಾ ಇರುತ್ತೆ. ಆಮೇಲೆ ಹೆಲ್ಪ್ ಮಾಡ್ಕೊತೀನಿ ಅಂತ ಮಾಡಿಕೊಡ್ತಾ ಇದ್ಲು. ಅವಳಿಗೆ ಸ್ವಲ್ಪ ಮೂಡ್ ಚೆನ್ನಾಗಿದ್ದಾಗ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ, ಕೆಲಸ ಎಲ್ಲ ಮಾಡ್ತಾಳೆ, ಅವಳಿಗೆ ತಕ್ಕಷ್ಟು ಮಾಡ್ತಾಳೆ. ನಾನೇ ಅವಳ ಏಜ್ನಲ್ಲಿ ಅಷ್ಟು ಮಾಡ್ತಾ ಇರಲಿಲ್ಲೇನೋ, ಬಟ್ ಅವಳು ಮಾಡ್ತಾಳೆ ಎಲ್ಲ ಚೆನ್ನಾಗಿ, ಹೆಲ್ಪ್ ಮಾಡ್ತಾಳೆ, ಖುಷಿಯಾಗುತ್ತೆ. ಪಿಲ್ಲೋ ಕವರ್ ಹಾಕ್ತೀನಿ ಅಂತ ಟ್ರೈ ಮಾಡ್ತಾಯಿದ್ಲು, ಬಟ್ ಅವಳಿಗೆ ಕಷ್ಟ ಆಗ್ತಾಯಿತ್ತು, ಬಟ್ ಟ್ರೈ ಮಾಡ್ತಾನೆ ಇದ್ಲು. ಅಲ್ಲೇ ಯಾನ ಬರ್ತಾಳೆ, ಅವಳು ಹೋಗಲಿ ಪೌಡರ್ ಡಬ್ಬ ಹಿಡ್ಕೊಂಡು ಬಂದು ನಿಂತಿದ್ಲು. ನಾನು ಇನ್ನೂ ಸುಮ್ಮನೆ ಇಟ್ಕೊಂಡಿದ್ದಾಳೆ ಅಂದ್ಕೊಂಡು ಸುಮ್ಮನೆ ಆದೆ. ಅದು ನೋಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಎಲ್ಲ ಹಚ್ಕೊಂಡು ತುಂಬ ಹಚ್ಕೊಂಬಿಟ್ಟಿದ್ಲು. ಈ ಕಡೆಗೆ ಬಾ ಬಾ, ಈ ಕಡೆಗೆ ಇಲ್ಲಿ ನೋಡು, ಇಲ್ಲಿ ನೋಡು, ಏನದು. ಈ ರೂಮ್ದೆಲ್ಲ ಕ್ಲೀನ್ ಆಗಿತ್ತು, ಮತ್ತು ಇನ್ನೊಂದು ರೂಮ್ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೆ ಶೂಟ್ ಮಾಡೋಕ್ಕೆ. ಮಿಲಿ ಅವಳು ಆನ್ ಆಗಿಲ್ಲ ಅಂದ್ಕೊಂಡು ಅವಳು ಏನೇನೋ ಮಾಡ್ತಾ ಇದ್ಲು, ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಕೊನೆಯಲ್ಲಿ ಎಡಿಟ್ ಮಾಡುವಾಗ ನೋಡಿದಾಗೂ ಬರ್ತಾ ಇತ್ತು. ಎಲ್ಲ ಬೆಡ್ಸ್ಗೂ ಪ್ರೊಟೆಕ್ಟರ್ ಹಾಕಿರ್ತೀನಿ, ಯಾಕೆಂದರೆ ಚಿಕ್ಕ ಮಕ್ಳು ಇರೋದ್ರಿಂದ ಗಲೀಜಾಗ್ತಾ ಇರುತ್ತೆ ಬೇಗ ಅಂದ್ಬಿಟ್ಟು ಪ್ರೊಟೆಕ್ಟರ್ ಹಾಕಿನಿ. ಅದ್ರ ಮೇಲೆ ಬೆಡ್ ಸ್ಪ್ರೆಡ್ ಹಾಕ್ಕೊತೀನಿ. ಇಲ್ಲೂ ಕೂಡ ಮಿಲಿ ಹೆಲ್ಪ್ ಮಾಡ್ತಾಯಿದ್ಲು, ಮಸ್ಕಿಟೋ ನೆಟ್ ಹಾಕ್ಕೊತೀನಿ. ಆನಾ ನಾನು ಇಲ್ಲೇ ಮಲ್ಕೊಳ್ಳೋದ್ರಿಂದ ಮಸ್ಕಿಟೋ ನೆಟ್ ಹಾಕ್ಕೊಂಡಿರ್ತೀನಿ. ಈ ವ್ಲಾಗಿಂದ ಏನು ಮಾಡ್ತೀನಿ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.